ಡಿಸೆಂಬರ್ 26 ಆಕಾಶದಲ್ಲಿ ಒಂದು ಅದ್ಭುತ ಕಂಕಣ ಸೂರ್ಯಗ್ರಹಣ ದಕ್ಷಿಣ ಭಾರತದವರಿಗೆ. ಇದೊಂದು ಸುವರ್ಣಾವಕಾಶ. ಈ ಅವಕಾಶವನ್ನು ಕಳ್ಕೊಂಡ್ರೆ ಇನ್ನು ಪುನಃ ದಕ್ಷಿಣ ಭಾರತದವರಿಗೆ ಈ ರೀತಿಯ ಒಂದು ಕಂಕಣ ಸೂರ್ಯಗ್ರಹಣ ಕಗ್ರಾಸ ಸೂರ್ಯಗ್ರಹಣ ಬರೋದು 2064. ಹಾಗಾಗಿ ನಾವು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಪೂರ್ಣಪ್ರಜ್ಞಾ ಹವ್ಯಾಸಿ ಖಗೋಳ ವೀಕ್ಷಕರ ಸಂಘದ ಸದಸ್ಯರು ನಾವು ಸುಮಾರು 2 ತಿಂಗಳ ಹಿಂದಿನಿಂದ ಪ್ರಾರಂಭಿಸಿದ್ದೇವೆ. ರಾಜ್ಯದಾದ್ಯಂತ ಹಳ್ಳಿಯ ಶಾಲೆಗಳಿಗೆ ಹೋಗಿ ಆ ದಿವಸ ಆ ಶಾಲೆಯ ಮಕ್ಕಳು ಗ್ರಹಣವನ್ನು ನೋಡಬೇಕು ಅಂತ ಅದಕ್ಕೆ ಬೇಕಾದಷ್ಟು ಮಾಹಿತಿಗಳನ್ನ ನೋಡುವ ಉಪಕರಣಗಳನ್ನು ಕೊಡ್ತಾ ಇದ್ದೆ. ಈಗ ಕಂಕಣ ಸೂರ್ಯಗ್ರಹಣ ಅಂದ್ರೆ ಏನು, ಹೇಗಾಗುತ್ತೆ ಇದನ್ನು ನೋಡೋಣ. ಸೂರ್ಯಗ್ರಹಣ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ ಈ ಪೂರ್ಣಪ್ರಜ್ಞಾ ಕಾಲೇಜಿನಿಂದ ಒಂದು ಒಂದು ಕಂಕಣ ಸೂರ್ಯಗ್ರಹಣ ಸಂಭ್ರಮ ಅಂತ ಅದನ್ನು ಆಚರಿಸ್ಬೇಕು ನಾವೆಲ್ಲ, ಅದನ್ನು ನೋಡಿ ಸಂಭ್ರಮಿಸ್ಬೇಕು ಅಂತ ಹೇಳೋದಕ್ಕೆ ಬೇಕಾದಂತಹ ಮಾಹಿತಿಗಳನ್ನೆಲ್ಲ ರೆಡಿ ಮಾಡಿದ್ದೇವೆ. ನಂತರ ಈ ನಮ್ಮ ಸೂರ್ಯ ಇದ್ದಾನಲ್ಲ, ಸೂರ್ಯ 8 ಗ್ರಹಗಳು, ಆ ಸೂರ್ಯನ ಸುತ್ತ 8 ಗ್ರಹಗಳು ಅವದೇ ಆದಂತಹ ದೀರ್ಘವೃತ್ತದಲ್ಲಿ ತಿರುಗ್ತಾ ಇರುವಾಗ ಆ ಗ್ರಹಗಳು ಈಗ ನಮ್ಗೆ ಗೊತ್ತಿದ್ದ ಹಾಗೆ ಸುಮಾರು 194 ಚಂದ್ರರು. ಯಾವ ಗ್ರಹಗಳಲ್ಲೂ ಜೀವಿಲ್ಲ, ಈ ಚಂದ್ರನಲ್ಲಿ ಎಲ್ಲಿಯೂ ಜೀವಿಲ್ಲ, ಭೂಮಿಯಲ್ಲಿ ಮಾತ್ರ. ಈ ಸೂರ್ಯ, ಭೂಮಿ, ನಮ್ಮ ಚಂದ್ರ ಇವರು ಮಾಡುವಂತಹ ಕೆಲವು ಕಿತಾಪತಿಗಳನ್ನು ನೆನೆಸ್ಕೊಂಡ್ರೆ ಈ ಗ್ರಹಣ ಹೇಗಾಗತ್ತೆ ಅಂತ ಹೇಳಿ ನೋಡ್ಬೋದು. ನೋಡಿ, ಇದು ನನ್ನ ಸೂರ್ಯ, ದ್ರವ್ಯರಾಶಿ, ಬರೀ ಕಣ್ಣಿಗೆ ಕಾಣುವ ಬೆಳಕಲ್ಲ, ರೇಡಿಯೋ ಲೈಟ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್ ಕಣ್ಣಿಗೆ ಕಾಣುವುದು, ಅಲ್ಟ್ರಾವೈಟ್, ಎಕ್ಸ್ರೇ, ಗಾಮರೇಸ್, ಭೂಮಿಗಿಂತ ಸುಮಾರು 3,93,333 ಪಟ್ಟು ದೊಡ್ಡದಿರುವಂತಹ ನಮ್ಮ ಸೂರ್ಯ, ಬುಧ, ಶುಕ್ರ, ನಮ್ಮ ಭೂಮಿ, ಚಿಕ್ಕದು, ಮಂಗಳ, ಗುರು, ಶನಿ, ರವೇಸ್, ನೆಪ್ಟು, ಇದು ಗಾತ್ರದಲ್ಲಿದೆ, ದೂರದಲ್ಲಿ ಇಲ್ಲ. ಬುಧ ಸುಮಾರು 6 ಕೋಟಿ ಕಿಲೋಮೀಟರ್ ಸೂರ್ಯನಿಂದ, ಶುಕ್ರ ಸುಮಾರು 11 ಕೋಟಿ, ಹಾಗೆ ನನ್ನ ಭೂಮಿ 15 ಕೋಟಿ. ಸೂರ್ಯ ಮತ್ತು ಭೂಮಿಯ ಈ ದೂರವನ್ನ ಒಂದು ಖಗೋಳವಾಗಿ ಒಂದು ಆಸ್ಟ್ರೋನಾಮಿಕಲ್ ಯುನಿಟ್ ಅಂತ ಕರೀತಾರೆ. ಸುಮಾರು 10 ಆಸ್ಟ್ರೋನಾಮಿಕಲ್ ಯುನಿಟ್ ದೂರದಲ್ಲಿ ಶನಿ ಗ್ರಹ, ಅಂದ್ರೆ 144-145 ಕೋಟಿ ಕಿಲೋಮೀಟರ್ ದೂರದಲ್ಲಿ. ಈ ನನ್ನ ಸೌರವ್ಯೂಹದ ವ್ಯಾಪ್ತಿ ಎಲ್ಲಿವರೆಗೆ ಅಂದ್ರೆ ಲಕ್ಷ ಖಗೋಳ ಬ್ರಹ್ಮಾಂಡದವರೆಗೆ ಅಲ್ಲಿರುವ ಎಲ್ಲಾ ಗ್ರಹಗಳನ್ನ ಕಲ್ಲುಂಡೆಗಳನ್ನ ತನ್ನ ಅದು ಗುರುತ್ವಾಕರ್ಷಣ ಶಕ್ತಿಯಿಂದ ತಿರುಗಿಸುವಂತಹ ಕೆಪಾಸಿಟಿ ನನ್ನ ಸೂರ್ಯನದ್ದು, ಅಗಾಧವಾದಂತಹ ಶಕ್ತಿ ಇರುವಂತಹ ಈ ಗ್ರಹಣ ಕೇಳಿದ್ರೆ ನಾನು ತಮ್ಮ ಹೇಳಿದೆ ನೆರಳು ಬೆಳೆಸಿನ ಇದರಲ್ಲಿ ಬೇರೆ ವಿಶೇಷ ಇಲ್ಲ. ಈಗ ಅಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನಿಗೆ ನನ್ನ ಕೈಯನ್ನು ಅಡ್ಡ ಹಿಡಿದ್ರೆ ನನ್ನ ಸೂರ್ಯ ಕಾಣುವುದಿಲ್ಲ, ನನ್ನ ಕೈಯ ನೆರಳು ನನ್ನ ಮುಖದ ಮೇಲೆ ಬೀಳು ಅಷ್ಟೇ. ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಭೂಮಿಗೆ ಸೂರ್ಯನ ಬೆಳಕು ಬೀಳೋದಿಲ್ಲ, ನಮ್ಮ ನೆರಳು ಕಾಣ, ಇದಕ್ಕೆ ನಾವು ಗ್ರಹಣ ಅಂತ ಹೇಳ್ತೇವೆ. ನೋಡಿ, ಸೂರ್ಯ ಇದ್ದಾನೆ, ಪುಟ್ಟಿ ಚಂದ್ರ, ನನ್ನ ಭೂಮಿ ತುಂಬಾ ಚಿಕ್ಕ ಚಂದ್ರ, ಅವ ಅಡ್ಡ ಬಂದಾಗ ಭೂಮಿಯಲ್ಲಿ ನೆರಳು ಕಾಣುತ್ತೆ, ನಾವು ಈ ಗ್ರಹಣ ಅಂತ ಕರೀತೇವೆ. ಚಂದ್ರ ಚಿಕ್ಕವಾದ್ರಿಂದ ಈ ಈ ಅಂಗರ ಅಂತ ಕರಿತೀವಲ್ಲ ಈ ಜಾಗ ತುಂಬಾ ಚಿಕ್ಕದು, ಹೆಚ್ಚಲು 250 ಕಿಲೋಮೀಟರ್ ವ್ಯಾಪ್ತಿ ಇರುತ್ತಷ್ಟೇ. ಅದರ ಅಕ್ಕಪಕ್ಕದಲ್ಲಿ ಪಾರ್ಶ್ವ ಸೂರ್ಯಗ್ರಹಣ, ಪಾರ್ಶ್ವ ಸೋಲಾರ್ ಎಕ್ಲಿಪ್ಸ್ ಕರಿತೇವೆ. ಇಲ್ಲಿ ಖಗ್ರಾಸ ಆದಂತ ಜಾಗ, ಸೂರ್ಯ, ಭೂಮಿ, ಚಂದ್ರ ಹೀಗೆ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಅದೇ ಚಂದ್ರಗ್ರಹಣ ನಿಮ್ಗೆ ಗೊತ್ತಿರಬೇಕು, ಸೂರ್ಯ, ಭೂಮಿ, ನಂತರ ಚಂದ್ರ, ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳುವಾಗ ನಾವು ಚಂದ್ರಗ್ರಹಣ ಅಂತ ಕರಿತೇವೆ. ಇರೋಣಿ, ಸೂರ್ಯ, ಭೂಮಿ, ಚಂದ್ರ. ಈಗ ಈ ಚಂದ್ರಗ್ರಹಣ ಸುಮಾರು 100 ಗಂಟೆ ಇರ್ಬೋದು. ಸೂರ್ಯಗ್ರಹಣ ಸಾಧ್ಯವಾದಲ್ಲಿ ಚಂದ್ರ ಭೂಮಿ ಚಂದ್ರ ಚಿಕ್ಕವಾದ್ರಿಂದ ಏನಾಗುತ್ತೆ ಅಂದ್ರೆ ಅದು ಬರೀ ಹೆಚ್ಚಂದ್ರೆ 7 ನಿಮಿಷ ಮಾತ್ರ ಖಗ್ರಾಸ ಸೂರ್ಯಗ್ರಹಣ. ಈಗ ನೋಡಿ, ನಾಳಿದ್ದು ಡಿಸೆಂಬರ್ 26 ಆ ನಮ್ಮ ದುಬೈ ಆ ರೀಜನಲ್ಲಿ ಪ್ರಾರಂಭ ಆದಂತಹ ಗ್ರಹಣ ಈಗ ಬಂತು ನನ್ನ ಭಾರತ ದಕ್ಷಿಣ ಭಾರತದಲ್ಲಿ ಪಾಸ್ ಆಗಿ ಪಾಸ್ ಆಗಿ ಅಲ್ಲಿ ಸಿಂಗಾಪುರ್ ಬಂದು ಮತ್ತೆ ಮೇ ಅದು ಅಂತ್ಯ ಆಗುತ್ತೆ. ನಮ್ಮ ನಮ್ಮ ಚಾನ್ಸ್ ಇರುತ್ತೆ ನೆಕ್ಸ್ಟ್. ನೋಡಿ, ಈ ಗ್ರಹಣ ಕಂಕಣ ಸೂರ್ಯಗ್ರಹಣ ಆಗುವ ರೀಜನ್ ಇದೆಯಲ್ಲ, ಇದು ಸುಮಾರು 149 ಕಿಲೋಮೀಟರ್. ನಮ್ಮ ದಕ್ಷಿಣ ಭಾರತದವರಿಗೆ ಏನು ಚಾನ್ಸ್? ನಮ್ಮ
ನಮ್ಮ ಉಡುಪಿ ಮಂಗಳೂರಿಂದ ಕೆಳಗಡೆ 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 ಹೋಗಿ ಟೀಕ್ ಪಾಸ್ ಆಗುತ್ತೆ. ಇದೊಂದು ಒಂದು ಸುವರ್ಣಾವಕಾಶ, ಇದನ್ನು ನೋಡಿ ಖುಷಿ ಪಡಬೇಕು. ನೋಡಿ ಈ ಆ ದಟ್ಟವಾದಂತಹ ಕಂಕಣ ಧ್ರುವ ಸೂರ್ಯಗ್ರಹಣ ಕಾಣುವಂತಹ ರೀಜನ್ ಇದಿಷ್ಟು ರೀಜನ್. ಅದರ ಪಕ್ಕದಲ್ಲಿ ಸ್ವಲ್ಪ ಪಾರ್ಷಿಯಲ್ ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಕಾಣುತ್ತೆ. ಅದು ಕಾಣುವಾಗ ಹೇಗೆ ಉಡುಪಿ ನಾಡಿದ್ದು ಡಿಸೆಂಬರ್ 26 ತಾರೀಕು ಬೆಳಿಗ್ಗೆ 8:04 ಪ್ರಾರಂಭವಾಗುವ ಗ್ರಹಣ 9:24 ಸಂಪೂರ್ಣ ಕಂಕಣ. ನಂತರ 11:03 ಅಂತ್ಯಾಗುತ್ತೆ. ಚಂದ್ರ ಸೂರ್ಯನಿಗೆ ಅಡ್ಡ ಬಂದು ಚಂದ್ರನನ್ನು ಸಂಪೂರ್ಣ ಮರೆ ಮಾಜಲಿಕ್ಕೆ ಆಗದೆ ಇದ್ರೆ ಅದಕ್ಕೆ ನಾವು ಕಂಕಣ ಸೂರ್ಯಗ್ರಹಣ ಅಂತ ಹೇಳ್ತೇವೆ. ಒಂದು ವೇಳೆ ಸಂಪೂರ್ಣ ಮರೆ ಮಾಜಲಿಕ್ಕೆ ಆಗದೆ ಅದಕ್ಕೆ ಕಗ್ರಾಸ ಸೂರ್ಯಗ್ರಹಣ ಅಂತ ಹೇಳ್ತೇವೆ. ನೋಡಿ ನಾಡಿದ್ದು ಹೀಗಾಗುತ್ತೆ. ಗ್ರಹಣ ಹೀಗಾದ್ರೆ 26 ಡಿಸೆಂಬರ್ ಬೆಳಿಗ್ಗೆ 8:00 ನೋಡಿ ಚಂದ್ರ ಬಂದ ಅಡ್ಡ ಬಂದ 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 ನೋಡಿ ಗ್ರಹಣ ಪ್ರಾರಂಭವಾಗಿದೆ. ಈಗ ಈಗ ನೋಡಿ 9:00 23:26 ಅಷ್ಟೊತ್ತಿ ಒಂದು ಒಂದು ನಿಮಿಷ 48 ಸೆಕೆಂಡ್ ಕಾಲ ಆ ಸೂರ್ಯನ ಬಂದು ಒಂದು ಸಣ್ಣ ರಿಂಗ್ ಕಾಣುತ್ತೆ. 93% ಕವರ್ ಆಗುತ್ತೆ, ಒಂದು 7% ಉಳಿಯುತ್ತೆ. ಇದಕ್ಕೆ ಕಂಕಣ ಸೂರ್ಯಗ್ರಹಣ ಅಂತ ಕರೀತೇವೆ. ಇಂತಹ ಅದ್ಭುತವಾದ ಒಂದು ಪ್ರಕೃತಿಯ ವಿದ್ಯಮಾನ ನಾಳೆ ನಡೆಯಲಿದೆ. ಈ ನಾನು ಹೇಳಿದೆ ಈ ಖಗ್ರಾಸ ಮತ್ತು ಕಂಕಣ ಯಾವಾಗ ಆಗತ್ತೆ ಅಂದ್ರೆ ನೋಡಿ ನಾಡಿದ್ ನಮಗೆ ಹೀಗೆ 8:04 9:24 ಸಂಪೂರ್ಣ ಆನ್ಯುಲರ್, ನಂತರ 11:03 ಈ ಗ್ರಹಣ ಮುಗಿಯುತ್ತೆ. ಪುನಃ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ಹಳ್ಳಿಯ ಶಾಲೆಯ ಮಕ್ಕಳು ಇದನ್ನು ನೋಡಬೇಕು ಅಂತ ನಾವು ಕನಸು ಕಂಡಿದ್ದೇವೆ. 1000 ಶಾಲೆಗಳಲ್ಲಿ ಮಕ್ಕಳು ಅವರು ಗ್ರಹಣ ನೋಡಿದರೆ ನಂತರ ಸುಮಾರು 100,000 ಮಕ್ಕಳು ಆ ದಿವಸ ನೋಡಿದಾಗುತ್ತೆ. ಇದು ನಮ್ಮ ಕನಸು ಪೂರ್ಣಪ್ರಜ್ಞಾ ಕಾಲೇಜಿನ ಹವ್ಯಾಸ ಪೂರ್ಣ ವೀಕ್ಷಕ ಸಂಘರು ಅದಕ್ಕೋಸ್ಕರ ನಾವು ಏನ್ ಮಾಡ್ಕೊಂಡಿದ್ದೇವೆ ಅಂತ ತಿಳಿಸ್ತೇನೆ. ನೋಡಿ ಈಗ ಇದು ಸೂರ್ಯ, ಇದು ಚಂದ್ರ, ಇದು ಭೂಮಿ. ಈ ಚಂದ್ರ ಇದ್ದಾನಲ್ಲ ಅವರು ಭೂಮಿಗೆ ಸುತ್ತು ಬರುವುದು ದೀರ್ಘವೃತ್ತ ಕಾರಣ ಎಲೆಕ್ಟ್ರಿಕಲ್ ಪಾತ್ ಅಂತ ಕರಿತೇವೆ. ಈ ಎಲೆಕ್ಟ್ರಿಕಲ್ ಪಾತ್ ಅಲ್ಲಿ ಒಂದು ಸುತ್ತು ಬರುವಾಗ ಕೆಲವು ಸರಿ ಹತ್ತಿರದ ದೂರ ನಾವು ಅದಕ್ಕೆ ಪೆರಿಜಿ ಅಂತ ಕರಿತೇವೆ. ಮತ್ತೊಂದು ಅಪೋಜಿ ಅಂತ. ಈ ಚಂದ್ರನ ಸರಾಸರಿ ದೂರ ಭೂಮಿಯಿಂದ 384,000 ಕಿಲೋಮೀಟರ್ ಆದರೆ ಪೆರಿಜಿಗೆ ಬಂದಾಗ ಹತ್ತಿರ ಬಂದಾಗ 356,000, ಅಪೋಜಿಗೆ ಹೋದಾಗ ದೂರ ಇದ್ದಾಗ 406,000 ಕಿಲೋಮೀಟರ್. ಹಾಗಾಗಿ ಇವಾಗ ಒಂದು ವೇಳೆ ಪೆರಿಜಿಗೆ ಬಂದಾಗ ಗ್ರಹಣ ಆದರೆ ಅಂದ್ರೆ ನನ್ನ ಕೈ ಹತ್ತಿರ ಇದ್ರೆ ನನಗೆ ಸೂರ್ಯನ ಸಂಪೂರ್ಣ ಕವರ್ ಮಾಡಬಹುದು. ಚಂದ್ರ ಭೂಮಿಗೆ ಹತ್ತಿರ ಇದೆ, ಪೆರಿಜಿಗೆ ಬಂದಾಗ ಗ್ರಹಣ ಆದ್ರೆ ಸೂರ್ಯನ ಸಂಪೂರ್ಣ ಕವರ್ ಮಾಡ್ಲಿಕ್ಕಾಗತ್ತೆ ಚಂದ್ರನಿಗೆ. ಆಗ ಖಗ್ರಾಸ ಸೂರ್ಯ ಗ್ರಹಣ ಆಗುತ್ತೆ. ಒಂದು ವೇಳೆ ಅಪೋಜಿ ಕಡೆಯಲ್ಲಿ ಇದ್ದಾಗ ಗ್ರಹಣ ಆದ್ರೆ ಏನಾಗುತ್ತೆ ಅಂದ್ರೆ ಅವನಿಗೆ ಸಂಪೂರ್ಣ ಸೂರ್ಯನ ಕವರ್ ಮಾಡಕ್ ಆಗಲ್ಲ. ಹಾಗಾಗ ಕಂಕಣ ಸೂರ್ಯ ಗ್ರಹಣ ಆಗುತ್ತೆ ಅದಕ್ಕೆ ಹೇಳ್ತೇವೆ. ನೋಡಿ ಈ ಸೂರ್ಯಗ್ರಹಣ ಆಗುವಂತಹ ಪರಿಸ್ಥಿತಿ. ನಂತರ ಅಸ್ತ ಆಗುವಾಗ ಆ ದಿವಸದ ಸಂಜೆಯ ಕಾಲವನ್ನು ಗುಡ್ ಬೈ ಟಾಟಾ ಅಂತ ಹೇಳುವಾಗ ನಮ್ಗೊಂದು ಫುಟ್ಬಾಲ್ ವಾಲಿಬಾಲ್ ಅಂತ ಅನಿಸುತ್ತೆ. ಚಂದ್ರನ ನೀವು ನೋಡಿದ್ರು ಒಂದು ಫುಟ್ಬಾಲ್ ವಾಲಿಬಾಲ್. 15 ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತಹ ಸೂರ್ಯ, ಈ ಬರೀ 384,000 ಕಿಲೋಮೀಟರ್ ಇರುವಂತಹ ಚಂದ್ರ ಒಂದೇ ಗಾತ್ರದಲ್ಲಿ ಕಾಣಲಿಕ್ಕೆ ಕಾರಣ ನಮ್ಮ ಅಯೋಗ ಇಂಟರ್ ಯೂನಿವರ್ಸಿಟಿ ಸೆಂಟರ್ ನ ಪ್ರಥಮ ನಿರ್ದೇಶಕರಾಗಿ ಕಟ್ಟಿದವರು ಎನ್ ಪಿ ನಾರ್ಲೀಕ. ಅವರು ಅವರು ಪುಸ್ತಕದಲ್ಲಿ 7 ವಂಡರ್ಸ್ ಆಫ್ ಕಾಸ್ಮಾಸ್ ಅಲ್ಲಿ ಬರೀತಾರೆ. ಏನು ಯಾಕೆ ಹೀಗೆ ಒಂದೇ ಗಾತ್ರದಲ್ಲಿ ಕಾಣ್ತಾರೆ ಅಂದ್ರೆ ಈ 15 ಕೋಟಿ ಸೂರ್ಯನ ದೂರ, ಸೂರ್ಯ ಭೂಮಿಯ ದೂರ, ಹಾಗೆ ಸೂರ್ಯ ಚಂದ್ರರ ದೂರವನ್ನು ನೀವು ಭಾಸಿದ್ರೆ ನಿಮ್ಗೆ 400 ಬರುತ್ತೆ ಸುಮಾರು. ಅದೇ ಸೂರ್ಯನ ಏನು ಆ ಸರ್ಫೇಸ್ ಏರಿಯಾ ಅದನ್ನ ನಾವು ವ್ಯಾಸ ಅಂತ ತಗೊಳ್ಬಹುದು. ವ್ಯಾಸ ತಗೊಂಡ್ರೆ ಸಾಕು ಸೂರ್ಯನ ವ್ಯಾಸ, ಹಾಗೆ ಭೂಮಿಯ ಚಂದ್ರನ ವ್ಯಾಸ, ಇದನ್ನ ಇದರ ರೇಷಿಯೋ ಅದನ್ನ ಅದರ ಅನುಪಾತ ಪುನಃ 400. ಹಾಗಾಗಿ ನಮ್ಮದು ಸಂಭ್ರಮ ಅಂತ ಹೇಳ್ತಾರೆ ನಾರ್ಲಿಕ್ಕೆ. ಇದು ವಂಡರ್ಸ್, ಬೇರೆ ಯಾವ ಗ್ರಹದಲ್ಲಿ ಗ್ರಹಣ ಅಂತ ಹೀಗೆ ಕಾಣುವುದಿಲ್ಲ. ಕೆಲವೊಮ್ಮೆ ಕಂಪ್ಲೀಟ್ ಕವರ್ ಮಾಡಿ ಒಂದೇ ಗ್ರಹದಲ್ಲಿ ಕಾಣುವುದು ಹೀಗೆ ಖಗ್ರಾಸ ಆಗಲಿಕ್ಕೆ ಕಾರಣ ನಮ್ಮ ಚಂದ್ರ ಮತ್ತು ಸೂರ್ಯರ ದೂರ. ನಂತರ ಅದ್ಭುತವಾದಂತಹ ನನ್ನ ಸೂರ್ಯನ ಕೆಪಾಸಿಟಿ ಅಂತ ಹೇಳಿ ಅದೇ ಕೆಲವೊಮ್ಮೆ ಚಂದ್ರನೂ ಸಹ ಸೂರ್ಯನನ್ನು ಮರೆ ಮಾಡಲಿಕ್ಕಾಗುತ್ತೆ. ಅದು ಅತ್ಯಂತ ಆಶ್ಚರ್ಯ. ಇದು ಸೂರ್ಯನ ಆ ಎಲ್ಲ ಬೇರೆ ಬೇರೆ ವಿದ್ಯುತ್ ಕಾಂತಿ ಅಲೆಗಳು ನೋಡಿ. ಇದು ಚಂದ್ರನ ಪಥ, ಇದರಲ್ಲಿ ಪೆರಿಜಿಯಲ್ಲಿದ್ದಾಗ ಆಶ್ಚರ್ಯ ಅಂದ್ರೆ ಯಾವ ಹುಣ್ಣಿನ ಆದರೆ ಚಂದ್ರ ಸುಮಾರು 14 ಪಟ್ಟು ದೊಡ್ಡದಾಗ ಕಂಡು ಅದು ಏನಾಗುತ್ತೆ ದೊಡ್ಡದಾಗುತ್ತೆ.
75% ಹೆಚ್ಚು ಚಂದ್ರನ ಬೆಳಕಿರುತ್ತೆ. ಇಲ್ಲಿ ಎಪೋಜಿಯನ್ ಚಿಕ್ಕದಂತೆ, ಇದಕ್ಕೆ ಸೂಪರ್ ಮೂನ್ ಅಂತ ಕರಿತೀವಿ, ಇದಕ್ಕೆ ಮೈಕ್ರೋ ಮೂನ್ ಅಂತ ಕರಿತೇವೆ. ಸೂಪರ್ ಮೂನ್ ಮತ್ತು ಮೈಕ್ರೋ ಮೂನ್ ಸಂಬಂಧ ಈಗ ನಾನು ನಮ್ಮ ಪೂರ್ಣಪ್ರಜ್ಞಾ ಕಾಲೇಜಿನ ನಾವೇನ್ ಮಾಡ್ಕೊಂಡಿದ್ದೇವೆ ಅಂತ ಒಂದು ಪಿನ್ಹೋ ಅಪರೇಟಸ್ ಅಂತ ಹೇಳಿದ್ರೆ, ಗ್ರಹಣವನ್ನು ನೋಡ್ಬೇಕು. ಸೂರ್ಯನ ನೇರ ನೋಡ್ಲಿಕ್ಕಿಲ್ಲ, ಸೂರ್ಯನ ಬರೀ ಕಣ್ಣು ನೋಡ್ಲಿಕ್ಕಿಲ್ಲ, ಗ್ರಹಣ ಕಾಲದಲ್ಲೂ ನೋಡ್ಲಿಕ್ಕಿಲ್ಲ. ಹಾಗೆ ಏನ್ ಮಾಡಿ ಗ್ರಹಣ ನೋಡ್ಲಿಕ್ಕೆ ಏನೆಲ್ಲ ಇಟ್ಕೊಂಡಿದ್ದೇವೆ ಅಂದ್ರೆ, ನಮಗೆ ಇಡೀ ಶಾಲೆಯ ಮಕ್ಕಳು ಎಲ್ಲರೂ ಒಮ್ಮೆಗೆ ಗ್ರಹಣ ನೋಡ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಸುಲಭವಾದ ಉಪಕರಣ. ಈ ಉಪಕರಣದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸೂರ್ಯನ ಬೆಳಕನ್ನು ಕನ್ನಡಿ ಮೇಲೆ ಹಾಯಿಸಿಕೊಂಡು ಆ ಕನ್ನಡಿಯಿಂದ ಬಂದ ಬೆಳಕು ಒಂದು ಹೋಲಿನ ಮೂಲಕ, ಒಂದು ಹೋಲ್ ಕನ್ನಡಿ ಈ ಸೂರ್ಯನಿಂದ ಬೆಳಕನ್ನು ಪಡ್ಕೊಂಡು ಈ ಹೋಲಿನ ಮೂಲಕ ಹಾಯಿಸಿ ಸುಮಾರು 25-30 meters ದೂರದ ಶಾಲೆಯ ಒಳಗಡೆಯ ಕತ್ತಲೆ ಗೋಡೆ, ಬಿಳಿ ಗೋಡೆ ಮೇಲೆ ಅದರ ಪ್ರತಿಬಿಂಬವನ್ನು ಹಾಯಿಸಿಬಿಟ್ರೆ ನಮ್ಮ ಸೂರ್ಯ ಕಾಣ್ತಾನೆ, ಸೂರ್ಯನ ಪ್ರತಿಬಿಂಬ ಕಾಣುತ್ತೆ. ಆ ಸೂರ್ಯನ ಪ್ರತಿಬಿಂಬ ಹಿಡ್ಕೊಂಡ್ಬಿಟ್ರೆ ಬೆಳಿಗ್ಗೆ 8-11 ಗಂಟೆವರೆಗೆ ಗ್ರಹಣ ಪ್ರಾರಂಭ, ಆ ಕಂಕಣ ಆಗುವುದು, ಅದರ ನಂತರ ಗ್ರಹಣ ಮುಗಿಯುವುದನ್ನ ಮಕ್ಕಳು ಖುಷಿಯಲ್ಲಿ ನೋಡಬಹುದು. ಸೂರ್ಯನನ್ನು ನೋಡಲೇಬೇಕಾಗಿಲ್ಲ. ಈ ದೃಷ್ಟಿಯಲ್ಲಿ ಸಾಲಿಗ್ರಾಮ ವೆಂಕಟರಮಣ ಉಪಾಧ್ಯಾಯ ನಮ್ಮ ಮಿತ್ರರು, ನಮ್ಮ ಪೂರ್ಣಪ್ರಜ್ಞ ಹವ್ಯಾಸ ಖಗೋಳ ವೀಕ್ಷಕರ ಸಂಘದ ಸದಸ್ಯರು ಕೂಡ ಅವರು ಮಾಡಿದಂತಹ ಉಪಕರಣ ಇದು. ನಾವಿದನ್ನ ಎಲ್ಲ ಶಾಲೆಗೆ ಕೊಟ್ಟು ಶಾಲೆಯ ಮಕ್ಕಳು ಸುಲಭದಲ್ಲಿ ಇದನ್ನು ನೋಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ನಮ್ಮ ಉಪಕರಣ ಪಿನ್ ಹೋಲ್ ಅಪರೇಟಸ್ ಅಂತ. ಇದರಲ್ಲಿ ಇದು ಮತ್ತೂ ಒಳ್ಳೆಯದಿದೆ, ಏನಂದ್ರೆ ಇದರಲ್ಲಿ ಸೂರ್ಯನ ಕಲೆಗಳನ್ನು ನೋಡ್ಕೊಳ್ಬಹುದು, ಗ್ರಹಣವನ್ನು ತುಂಬಾ ಚಿಂತೆ ನೋಡಬಹುದು. ಆ ದೃಷ್ಟಿಯಿಂದ ಸೂರ್ಯನ ನೇರ ನೋಡಬಾರದು, ಅದಕ್ಕೆ ಬೇಕಾದಂತಹ ಕನ್ನಡಕ ಬರುತ್ತೆ. ನಾವು ಕನ್ನಡಕವನ್ನು ಶಾಲೆಗೆ ಕೊಡ್ತಾ ಇದ್ದೇವೆ, ಆ ಕನ್ನಡಕ ಹಿಡ್ಕೊಂಡ್ಬಿಟ್ಟು ಸೂರ್ಯ ನೋಡ್ಬೇಕು. ಈ ಕನ್ನಡಕ ನೋಡುವಾಗಲೂ ಕೆಲಸ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸೂರ್ಯ ಅಲ್ಲಿಂದ ಅಂತಂದ್ರೆ ಹೀಗೆ ಕನ್ನಡಕ ಹಾಕೊಳ್ಬಾರ್ದು, ಸೂರ್ಯನ ಮೇಲೆ ತಲೆ ಕನ್ನಡಕ ಹಾಕೊಂಡು ಸೂರ್ಯನ ನೋಡಿದ್ರೆ ಸೂರ್ಯ ಚಂದ್ರನ ಕಾಣ್ತಾನೆ, ಅಷ್ಟು ಬೆಳಕು ಕಟ್ಟಾಗುತ್ತೆ. ಪುನಃ ತಿರುಗಿಯಿಂದ ತೆಗಿಬೇಕು. ಈ ನಿಟ್ಟಿನಲ್ಲಿ ನಾವು ಶಾಲೆಯ ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ರಾಜ್ಯದಾದ್ಯಂತ ಯಾವ ಶಾಲೆಯವರು ಕರೀತಾರೋ, ಈಗಲೇ ಸುಮಾರು 330 ಶಾಲೆಗಳನ್ನು ನಾವು ತಲುಪಿ ಆಯ್ತು. ಇನ್ನು 1000 ಶಾಲೆ ತಲುಪಬೇಕು. ಒಂದು ಶಾಲೆಯಲ್ಲಿ ಅವರೇಜ್ 100 ಮಕ್ಕಳಿದ್ರೆ 100,000 ಮಕ್ಕಳನ್ನು ಈ ಗ್ರಹಣ ನೋಡಿ ಸಿಕ್ಕಿಸ್ಬಿಡ್ಬೇಕು. ತಾವು ನೋಡಿ, ತಮಗಿಂತಹ ಮಾಹಿತಿ ಬೇಕಾದಲ್ಲಿ ನೀವು ನೇರವಾಗಿ ನಮ್ಮ ಪೂರ್ಣಪ್ರಜ್ಞಾ ಕಾಲೇಜಿಗೆ ಫೋನ್ ಮಾಡಬಹುದು. ನಮ್ಮ ಪೂರ್ಣಪ್ರಜ್ಞಾ ಹವ್ಯಾಸಿ ಖಗೋಳ ವೀಕ್ಷಕರ ಸಂಘದ ನಮ್ಮ ಕೋಆರ್ಡಿನೇಟರ್ ಇದ್ದಾರೆ, ಅವರಿಗೂ ಫೋನ್ ಮಾಡಬಹುದು, ನನಗೂ ಫೋನ್ ಮಾಡಬಹುದು. ಅದಕ್ಕೆ ಬೇಕಾದಂತಹ ಮಾಹಿತಿ ಇದರ ಮೂಲಕ ನಾವು ತಿಳಿಸ್ತೇವೆ ಅಂತ ಹೇಳ್ತಾ, ತಾವೆಲ್ಲರೂ ಈ ಗ್ರಹಣದ ಸಂಭ್ರಮ ಸವಿಯನ್ನ ಅನುಭವಿಸಬೇಕು ಅಂತ ನಮ್ಮ ಪ್ರಾರ್ಥನೆ. ನಾವು ಸಹ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ನೋಡ್ತೇವೆ, ಅದೇ ಸಂದರ್ಭದಲ್ಲಿ ನೀವು ನಿಮ್ಮ ಶಾಲೆಗಳಲ್ಲಿ ನೋಡಿ ಅಂತ ಹೇಳ್ತಾ, ಈ ಗ್ರಹಣ ಒಂದು ಸಂಭ್ರಮಾಚರಣೆ ಆಗಲಿ, ಅದು ಖುಷಿ ಕೊಡಲಿ, ಇದನ್ನು ಕೆಟ್ಟದೇನು ಆಗೋದಿಲ್ಲ. ಹೀಗೆ ನಮ್ಮ ಗ್ರಹಣ ನೋಡಿದಾಗ ನಮ್ಮ ವೈಜ್ಞಾನಿಕ ಮನೋಭಾವ ಬೆಳೆಯುತ್ತೆ, ಇಷ್ಟು ಸುಂದರ ಈ ಪ್ರಕೃತಿ ಅಂತ ಅನ್ಸುತ್ತೆ. ಅಂತ ಅವಕಾಶ ಎಲ್ಲರೂ ನೋಡಿ ಸ್ವಲ್ಪ ಸಂತೋಷ ಪಡುವಂತ ಆಗಲಿ ಅಂತ ಆಶಿಸ್ತಾ, ನಾನು ಡಾಕ್ಟರ್ ಎ.ಪಿ. ಭಟ್, ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ರಿಟೈರ್ ಆಗುವ ನಾನು, ನನ್ನ ಕಲೀಗ್ ಅತುಲ್ ಭಟ್ ಇದ್ದಾರೆ, ಪೂರ್ಣಪ್ರಜ್ಞಾ ಭೌತಶಾಸ್ತ್ರ ವಿಭಾಗ ಮುಖ್ಯಸ್ಥೆ ಪ್ರತಿಭಾ ಆಚಾರ್ಯ ಇದ್ದಾರೆ, ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ರಾಘವೇಂದ್ರ ಇದ್ದಾರೆ. ಇವ್ರು ಯಾರನ್ನು ನಾವು ಸಂಪರ್ಕಿಸಬಹುದು, ತಮಗೆ ಬೇಕಾದ ಮಾಹಿತಿ ನಾವು ಕೊಡ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ತಮಗೆಲ್ಲರಿಗೂ ನಮಸ್ಕಾರ.